ನಮಸ್ಕಾರ ಕರ್ನಾಟಕ. ಇಲ್ಲಿ ಯಾರೋ ರಿಷಿ ಅಂತೆ, ಆ ರಿಷಿ ಅವನು ಏನೋ ದರ್ಶನ್ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡೋ ತುಂಬ ಜಾಸ್ತಿ ಆಗೋಯ್ತು ಅಂತ ಹೇಳಿ ಒಂದು ವಿಡಿಯೋ ಮಾಡೋಕ್ಕೆ ಮರ್ಡ್ರ್ ಮಾಡ್ತೀನಿ ಅಂತ ಹಾಕಿದ್ದಾನೆ. ಜೊತೆಯಲ್ಲಿ ನೆನ್ನೆಯಿಂದ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಫೋನ್ ಬರ್ತಾ ಇದೆ. ನಾವೇನು ಕೇರ್ ಮಾಡೋಕೆ ಹೋಗಿಲ್ಲ, ಬಟ್ ಎಸ್ ನಾವು ಕೂಡ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಕೊಡಗೇಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟು ಆಕ್ಟರ್ ದರ್ಶನ್ ಮತ್ತು ಆ ರಿಷಿ. ಮತ್ತು ರಾತ್ರಿಯಿಂದ ಹೆಚ್ಚು ಕಡಿಮೆ ಒಂದು 10,000 ಕಾಲ್ಸ್ ಬಂದಿದೆ ಕಂಟಿನ್ಯೂಸ್ ಆಗಿ. ಏನೋ ಕಾಲ್ಸಿಂದ ನಮ್ಮನ್ನು ಬೆದರಿಕೆ ಹಾಕ್ತೀವಂತ ನಿಮ್ಮಂತ ದಡ್ರಿ ಯಾರೂ ಇಲ್ಲ. ಅವ್ರು ಪ್ರತಿಯೊಬ್ಬರು ಹೇಳ್ತಾರೆ ದರ್ಶನ್ಗೆ ಈ ಥರ ಮಾತಾಡ್ತೀಯ, ಆಮೇಲೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಹೆಂಗೆ ಕೊಡ್ತೀಯ, ಆಮೇಲೆ ರಚಿತಾರಾಮ್ ಬಗ್ಗೆ ಯಾಕೆ ಮಾತಾಡಿದೆ, ಎವ್ರಿಥಿಂಗ್. ಆಮೇಲೆ ಬಾಸು ಕನ್ನಡ ಇಂಡಸ್ಟ್ರಿ ಬಾಸು ದರ್ಶನ್ ಅಂತೆ ಮೆಡಿಕಲ್ ಬಿಲ್ ಮೇಲೆ ಇದನ್ನೇ ಅವನ ಹೆಸರು ಹೇಳ್ಕೊಂಡು ಅವನೇ ಮಾಡಿಸ್ತಾವನೋ ಅಥವಾ ಇವರೇ ಮಾಡ್ತಾವ್ರೋ. ಒಟ್ಟಿನಲ್ಲಿ ನಾವು ಬಿಗ್ ಬಾಸಲ್ಲಿ ಬಿಗ್ ಬಾಸಲ್ಲಿ ಹೆಸರು ಮಾಡಿರೋದು ಕನ್ನಡ ಇಂಡಸ್ಟ್ರಿ ಕಾಲಿಡ್ತಾ ಇರೋದು ಮೋಸ್ಟ್ಲಿ ಈ ದರ್ಶನ್ನು ಮತ್ತು ಅವ್ರ ಗ್ಯಾಂಗ್ ಪಟ ನಮಗೆ ಇಷ್ಟ ಇಲ್ಲ ಅನಿಸುತ್ತೆ. ಏನೋ ಕೊಡಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಫೈಲ್ಡ್ ಕಂಪ್ಲೇಂಟ್, ಮಿಕ್ಕಿದ್ದು ಆಫೀಸಿಗೆ ಬಂದು ಮಾತಾಡ್ತೀನಿ. ನಮಸ್ಕಾರ ಕರ್ನಾಟಕ. ಇಲ್ಲಿ ಯಾರೋ ರಿಷಿ ಅಂತೆ, ರಿಷಿ ಅವನು ಏನೋ ದರ್ಶನ್ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡೋ ತುಂಬ ಜಾಸ್ತಿ ಆಗೋಯ್ತು ಅಂತ ಹೇಳಿ ಒಂದು ವಿಡಿಯೋ ಮಾಡೋಕ್ಕೆ ಮರ್ಡ್ರ್ ಮಾಡ್ತೀನಿ ಅಂತ ಹಾಕಿದ್ದಾನೆ. ಜೊತೆಯಲ್ಲಿ ನೆನ್ನೆಯಿಂದ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಫೋನ್ ಬರ್ತಾ ಇದೆ. ನಾವೇನು ಕೇರ್ ಮಾಡೋಕೆ ಹೋಗಿಲ್ಲ, ಬಟ್ ಎಸ್ ನಾವು ಕೂಡ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಕೊಡಗೇಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಲ್ಲಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟು ಆಕ್ಟರ್ ದರ್ಶನ್ ಮತ್ತು ಆ ರಿಷಿ. ಮತ್ತು ರಾತ್ರಿಯಿಂದ ಹೆಚ್ಚು ಕಡಿಮೆ ಒಂದು 10,000 ಕಾಲ್ಸ್ ಬಂದಿದೆ ಕಂಟಿನ್ಯೂಸ್ ಆಗಿ. ಏನೋ ಕಾಲ್ಸಿಂದ ನಮ್ಮನ್ನು ಬೆದರಿಕೆ ಹಾಕ್ತೀವಂತ ನಿಮ್ಮಂತ ದಡ್ರಿ ಯಾರೂ ಇಲ್ಲ. ಅವ್ರು ಪ್ರತಿಯೊಬ್ಬರು ಹೇಳ್ತಾರೆ ದರ್ಶನ್ಗೆ ಈ ಥರ ಮಾತಾಡ್ತೀಯ, ಆಮೇಲೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಹೆಂಗೆ ಕೊಡ್ತೀಯ, ಆಮೇಲೆ ರಚಿತಾರಾಮ್ ಬಗ್ಗೆ ಯಾಕೆ ಮಾತಾಡಿದೆ, ಎವ್ರಿಥಿಂಗ್. ಆಮೇಲೆ ಬಾಸು ಕನ್ನಡ ಇಂಡಸ್ಟ್ರಿ ಬಾಸು ದರ್ಶನ್ ಅಂತೆ ಮೆಡಿಕಲ್ ಬಿಲ್ ಮೇಲೆ ಇದನ್ನೇ ಅವನ ಹೆಸರು ಹೇಳ್ಕೊಂಡು ಅವನೇ ಮಾಡಿಸ್ತಾವನೋ ಅಥವಾ ಇವರೇ ಮಾಡ್ತಾವ್ರೋ. ಒಟ್ಟಿನಲ್ಲಿ ನಾವು ಬಿಗ್ ಬಾಸಲ್ಲಿ ಬಿಗ್ ಬಾಸಲ್ಲಿ ಹೆಸರು ಮಾಡಿರೋದು ಕನ್ನಡ ಇಂಡಸ್ಟ್ರಿ ಕಾಲಿಡ್ತಾ ಇರೋದು ಮೋಸ್ಟ್ಲಿ ಈ ದರ್ಶನ್ನು ಮತ್ತು ಅವ್ರ ಗ್ಯಾಂಗ್ ಪಟ ನಮಗೆ ಇಷ್ಟ ಇಲ್ಲ ಅನಿಸುತ್ತೆ. ಏನೋ ಕೊಡಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಫೈಲ್ಡ್ ಕಂಪ್ಲೇಂಟ, ಮಿಕ್ಕಿದ್ದು ಆಫೀಸಿಗೆ ಬಂದು ಮಾತಾಡ್ತೀನಿ.